ತಾಕತ್ತು ಇದ್ರೆ ನಗರದ ವಿಜಯ ಬ್ಯಾಂಕ್ ಸಮೀಪದ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರನ್ನು ನಾಮಕರಣ ಮಾಡಲಿ, ಆಮೇಲೆ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಆರೋಪ ಮಾಡಲಿ ಅಂತ ಬಿಜೆಪಿ ವಕ್ತಾರ ಜಿತೇಂದ್ರ ಕೊಠಾರಿ ಸವಾಲು ಎಸೆದಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರಿಗೆ ವಿಜಯ ಬ್ಯಾಂಕ್ ವಿಲೀನ ಹಾಗೂ ಪಂಪ್ವೆಲ್ ತೊಕ್ಕೊಟ್ಟು ಮೇಲ್ಸೇತುವೆ ಕಾಮಗಾರಿಗಳ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯಗಳು ಸಿಗ್ತಿಲ್ಲ. ಸಂಸದರ 10 ವರ್ಷದ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯಲ್ಲೂ ಆರೋಪ ಮಾಡಲು ವಿಚಾರ ಸಿಗುತ್ತಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಚುನಾವಣೆಯಲ್ಲಿ ಎದುರಿಸಲು ಯಾವುದೇ ವಿಷಯ ಸಿಗ್ತಿಲ್ಲ. ಹಾಗಾಗಿ ವಿಜಯ ಬ್ಯಾಂಕ್ ಹಾಗೂ ಪಂಪ್ವೆಲ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಸಂಸದರ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು. ವಿಜಯ ಬ್ಯಾಂಕ್ ವಿಲೀನ ಹಾಗೂ ಪಂಪ್ವೆಲ್ ತೊಕ್ಕೊಟ್ಟು ಮೇಲ್ಸೇತುವೆ ಕಾಮಗಾರಿಗಳ ವಿಳಂಬಕ್ಕೆ ಕಾರಣ ಎಂದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ವಿಜಯ ಬ್ಯಾಂಕ್ ವಿಲೀನ ಆಗಿದೆ ಎಂಬ ಬೇಸರ ಇದ್ರೆ ಲೈಟ್ ಹೌಸ್ ಹಿಲ್ಸ್ ರಸ್ತೆಗೆ ಸುಂದರರಾಮ್ ಶೆಟ್ಟಿ ಹೆಸರನ್ನು ನಾಮಕರಣ ಮಾಡುವ ಮೂಲಕ ತಮ್ಮ ಕಾಳಜಿಯನ್ನು ತೋರಿಸಲಿ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಕೂಡಲೇ ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿಜೆಪಿ ಅಧಿಕಾರ ಬಂದ ಕೂಡಲೇ ಮುಲ್ಕಿ ಸುಂದರರಾಮ್ ರಸ್ತೆಗೆ ಹೆಸರು ಇಡಲಾಗುವುದು ಎಂದು ಹೇಳಿದರು. ಮೈತ್ರಿಯಾಗಿರತಕ್ಕಂತ ಜನತಾದಳ ಮತ್ತು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಯಾವುದೇ ರೀತಿ ಆಗಿರತಕ್ಕಂಥ ಪ್ರಮುಖ ಅಂಶಗಳಿಲ್ಲದೆ ವಿಚಾರಗಳಿಲ್ಲದೆ ಪರದಾಡತಕ್ಕಂಥ ಪರಿಸ್ಥಿತಿ ಇವತ್ತಿನ ಈ ಜಿಲ್ಲೆಯಲ್ಲಿ ನಮಗೆ ಕಾಣ್ತಾ ಇದೆ. ಆದರೂ ಕಾಂಗ್ರೆಸ್ ಒಂದೆರಡು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದೆ ಆವಾಗವಾಗ. ಒಂದು ವಿಜಯ ಬ್ಯಾಂಕ್ ವಿಲೀನ ಪ್ರಕ್ರಿಯೆಯನ್ನು ಪ್ರಸ್ತಾಪ ಮಾಡ್ತದೆ, ಮತ್ತೊಂದು ಪಂಪ್ವೆಲ್ ಮತ್ತು ತೊಕ್ಕೊಟ್ಟು ಫ್ಲೈಓವರನ್ನು ಪ್ರಸ್ತಾಪ ಮಾಡ್ತದೆ. ಇನ್ನೆರಡು ವಿಚಾರಗಳು ಬಿಟ್ಟರೆ ಕಾಂಗ್ರೆಸ್ಸಿಗೆ ಏನು ಬಿಜೆಪಿಯ ಸಂಸದರ 10 ವರ್ಷಗಳ ಆಡಳಿತದ ಅವಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಅವರಿಗೆ ಸಿಗಲಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ.